ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಸಿದ್ಧಗಂಗಾ ಮಠಕ್ಕೆ ನಾಯಕ ನಟ ಸುದೀಪ್ ಮತ್ತು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆಗಮಿಸಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದರು. ಕನ್ನಡ ಚಿತ್ರರಂಗದಲ್ಲಿ ರೈಸ್ ದಾಲ್ ಕೇಳಿದ್ದೇನೆ, ಆದರೆ ಡ್ರಗ್ಸ್ ಮಾಫಿಯಾ ಕೇಳೇ ಇಲ್ಲ. ಕಳೆದ 24 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿದ್ದೇನೆ. ಇಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ಅಂತೆ ಕಂತೆಗಳ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂಬುವರು ಉದ್ಗರಿಸಿದವರು ಬಹುಭಾಷಾ ನಾಯಕ ನಟ ಕಿಚ್ಚ ಸುದೀಪ್. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ಸ್ ಮಾಫಿಯಾ ನಡೆಯುತ್ತಿದೆ ಎಂಬುದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಚಿತ್ರರಂಗವನ್ನ ಎಲ್ಲ ಹಿರಿಯ ಕಲಾವಿದರು ಸೇರಿ ಕಟ್ಟಿದ್ದಾರೆ. ಚಿಕ್ಕ ವಿಚಾರಕ್ಕೆ ಇಡೀ ಚಿತ್ರರಂಗಕ್ಕೆ ಕಳಂಕ ತರುವುದು ಸರಿಯಲ್ಲ ಎಂದರು. ಒಂದೇ ಒಂದು ವಿಚಾರವನ್ನ ಎಳೆದು ತಂದು ಚಿತ್ರರಂಗದ ದೂಷಣೆ ಮಾಡುವುದು ಬೇಡ ಎಂದ ಅವರು, ಕನ್ನಡ ಚಿತ್ರರಂಗಕ್ಕೆ ಆಗಾಗ್ಗೆ ಪೆಟ್ಟು ಬೀಳುತ್ತಲೇ ಇರುತ್ತದೆ ಎಂದರು. ನಾನು ಯಾವುದೇ ಪಾರ್ಟಿಗಳಿಗೆ ಹೋಗುವುದಿಲ್ಲ, ನನಗೇನಿದ್ದರೂ ಕರೆ ಬರುವುದು ರಾಜಕೀಯ ಪಾರ್ಟಿಗಳಿಂದ ಮಾತ್ರ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಜೀವನದಲ್ಲಿ ಎಲ್ಲರಿಗೂ ಸುಗಮ ಹಾದಿ ಇರುವುದಿಲ್ಲ. ಜೀವನದಲ್ಲಿ ಎಲ್ಲ ಸಂಕಷ್ಟ ಎದುರಿಸಿ ಸಾಗಬೇಕಾಗಿದೆ, ಆದರೆ ಎಲ್ಲವನ್ನೂ ಎದುರಿಸಿ ನಮ್ಮ ಚಿತ್ರರಂಗ ನಿಂತಿದೆ ಎಂದರು. ಕೊರೋನಾ ಬಗ್ಗೆ 3 ತಿಂಗಳಿನಿಂದ ಇದ್ದ ಭಯ ಈಗಿಲ್ಲ, ಎಲ್ಲವನ್ನೂ ಎದುರಿಸೋಣ ಎಂದ ಅವರು, ಕೊರೋನಾದಿಂದ ಚಿತ್ರರಂಗಕ್ಕೆ ತುಂಬಾ ನಷ್ಟವಾಗಿದೆ, ನಿರ್ಮಾಪಕರು ನಟ ನಟಿಯರು ತುಂಬಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ, ಇದೀಗ ಕೊಂಚ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಸರ್, ನನಗೆ ಪಾರ್ಟಿ ಆಫರ್ಸ್ ಬಂದಿದ್ದು ಬರೀ ಪೊಲಿಟಿಕಲ್ ಇದೆ, ಈ ಬೇರೆ ಪಾರ್ಟಿ ಆಫರ್ಸ್ ನನಗೆ ಯಾವತ್ತೂ ಬಂದಿಲ್ಲ. ಅಲ್ಲಿಗೆ ಇಲ್ಲಿಗೆ ಏನ್ಬಿಟ್ಟು ಸಿ ನೋ 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 ದಟ್ಸ್ ನಾಟ್ ರೈಟ್ ಸರ್. ಸಿ ಪಾರ್ಟೀಸ್ ಅಂದ ತಕ್ಷಣ ಪಾರ್ಟೀಸ್ಗೆ ಒಂದು ಕಳಂಕ ತರಬೇಡಿ, ಯಾಕೆ ನೀವು ಪಾರ್ಟಿ ಮಾಡಲ್ವಾ, ಮಾಡೇ ಇಲ್ವಾ? ಸೊ ಇವಾಗ ಉತ್ತರ ಕೊಟ್ಟಾಗ ನೀವು ಈ ಜೆಂಟಲ್ ಮನೆಗೆ ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಡ್ಲಿಲ್ಲ ಅನ್ಕೋತೀನಿ. ನನಗೆ ಯಾವ ವಿಚಾರ ಗೊತ್ತಿಲ್ವೋ ನಾನು ಯಾಕೆ ಮಾತಾಡಲಿ ಅಂದೆ ನಾನು. ಆ್ಯಂಡ್ ಇದರಲ್ಲಿ ಯಾವುದೋ ಮುಜುಗುರ ಇಟ್ಕೊಂಡು ಹೆದರ್ಕೊಂಡು ಅಥವಾ ಏನಾದ್ರು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ ಅನ್ಕೊಂಡು ನಾನು ಹೇಳ್ತಾ ಇಲ್ಲ. ನಿಜವೂ ನನಗೆ ಗೊತ್ತಿಲ್ಲ, ಒಳ್ಳೆ ಶ್ರೇಷ್ಠ ಜಾಗದಲ್ಲಿ ಕೂತಿದ್ದೀನಿ, ಇಲ್ಲ ಯಾಕೆ ಸುಳ್ಳು ಹೇಳಿ. ಆ್ಯಂಡ್ ಪಾರ್ಟೀಸ್ ಅಂದ ತಕ್ಷಣ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಆಫ್ ಪಾರ್ಟೀಸ್. ಇವಾಗ ನನ್ನ ನಾನು ಅಂದರೆ ಒಂದು 3 ಜನ 4 ಜನ ಸೇರಿದ್ರೆ ನಮಗೆ ಪಾರ್ಟಿ ಅದು, ಮಾತಾಡಿಕೊಂಡು ಕೂತ್ಕೊಂಡು. ಸಿ ಯು ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ ಯು ಮೀನ್ ಬೈ ಅ ಪಾರ್ಟಿ, ಬಟ್ ಪಾರ್ಟೀಸ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಲೇ ಬಿಡಿ ಸರ್. 4 ಜನ ಖುಷಿಯಾಗಿ ಸೇರಿದ್ರೇನೆ ಅದಕ್ಕೆ ಪಾರ್ಟಿ ಅಂತ ಹೇಳ್ತೀವಿ, ಇಬ್ಬರು ಖುಷಿಯಾಗಿ ಸೇರಿದ್ರೇನೆ ಅದು ಬಾರೋ ಪಾರ್ಟಿ ಮಾಡೋಣ ಅಂತೀವಿ ನಾವು. ಕರೆಕ್ಟ್. ಸೊ ಕೆಲವು ಕಡೆ ಕೆಲವು ನಡೆದಿದೆ ಅನ್ನೋಕ್ಕೂ ಅದು ನಿಮ್ಮ ತಲೆಯಲ್ಲಿರೋದಕ್ಕೂ ಎಲ್ಲರೂ ಅದೇ ಥರ, ಎಲ್ಲ ಪಾರ್ಟಿಗಳು ಅದೇ ಥರ, ಎಲ್ಲರೂ ಯಾರಾದರೂ ಊಟಕ್ಕೆ ಸೇರಿದ್ರೆ ಅದೇ ಥರ ಅನ್ನೋದು ತಪ್ಪಾಗಿ. ಇದ್ರ ಬಳಗ ಏನಿಲ್ಲ, ಐ ಡೋಂಟ್ ನೋ ಸರ್. ಸೊ ವೆನ್ ಐ ಡೋಂಟ್ ನೋ, ಇವಾಗ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗ್ಬಿಡುತ್ತೆ, ಬಿಕಾಸ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಚಿತ್ರರಂಗ ಬಹಳ ದೊಡ್ಡದು, ಬಹಳ ಹಿರಿಯರು ಸೇರಿ ಎಲ್ಲರೂ ಸೇರಿ ಕೆತ್ತದಂತ ಒಂದು ಅದ್ಭುತವಾದಂತ ಕಲೆ ಹೊಂದಂತ ಒಂದು ಸುದೀರ್ಘವಾದಂತ ಒಂದು ಅದೇ ಒಂದು ದೊಡ್ಡ ಪ್ರಪಂಚ ಸರ್. ಅದರಲ್ಲೂ ಸಾಕಷ್ಟು ನೋವು ದುಃಖ ಸುಖ ಎಲ್ಲ ನೋಡಿದ್ರೆ ಚಿತ್ರರಂಗ ಇಲ್ಲಿವರೆಗೆ ಬಂದಿರೋದು. ಸೊ ಯಾವುದೋ ಒಂದು ಚಿಕ್ಕದ್ರಿಂದ ಅವನಿಗೆ ಕ್ಷಮಾತಾಡ್ತೇನೆ ಸರ್, ಯಾವ್ದರ ಒಂದಿಂದ ಚಿಕ್ಕದ್ರಿಂದ ಅಥವಾ ಏನಾದರೂ ಒಂದು ವಿಚಾರದಿಂದ ಏನೇ ಬಂದ್ರೂ ಚಿತ್ರರಂಗಕ್ಕೆ ಕಳಂಕ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಬಟ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಪ್ಯೂರ್ ಪ್ರೊಫೆಷನ್ ವಿತ್ ಲಾಟ್ ಆಫ್ ಕ್ರಿಯೇಟಿವ್ ಥಾಟ್ಸ್, ಕ್ರಿಯೇಟಿವ್ ಪೀಪಲ್, ವೆರಿ ಬ್ಯೂಟಿಫುಲ್ ಪೀಪಲ್. ಸೊ ಐ ಡೋಂಟ್ ಥಿಂಕ್ ಸೊ ಸರ್. ಶಿಡ್ಲಘಟ್ಟದಲ್ಲಿ ವಿಶ್ವ ಸೊಳ್ಳೆ ದಿನ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಜಾಥಾವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಜೈವಿಕ ವಿಧಾನವನ್ನು ನಾವೀಗ ಹೆಚ್ಚು ಅಳವಡಿಸಿಕೊಂಡು ಸೊಳ್ಳೆಯನ್ನು ನಿಯಂತ್ರಿಸಬೇಕಿದೆ. ಸೊಳ್ಳೆಗಳಿಂದ ಹರಡುವ ಡೆಂಗ್ಯು ಚಿಕನ್ ಗುನ್ಯಾ ರೋಗಗಳ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆ ಸೊಳ್ಳೆಗಳ ಲಾರ್ವ ತಿನ್ನುವ ಗಪ್ಪಿ ಮತ್ತು ಗಂಬೂಸಿಯ ಮೀನುಗಳನ್ನು ಸಮಸ್ಯಾತ್ಮಕ ಗ್ರಾಮಗಳಲ್ಲಿ ವಿತರಿಸಲು ಕ್ರಮ ಕೈಗೊಂಡಿದ್ದೇವೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ವಿಶ್ವ ಸೊಳ್ಳೆ ದಿನದ ಅಂಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಾರಣಾಂತಿಕ ಕಾಯಿಲೆಗಳಿಗೆ ದಾರಿ ಮಾಡುವ ಮಹಾಮಾರಿ ಸೊಳ್ಳೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 20ರ ದಿನವನ್ನು ಸೊಳ್ಳೆ ದಿನವಾಗಿ ಆಚರಿಸಲಾಗುತ್ತದೆ. ಮಲೇರಿಯಾ, ಹಳದಿ ಜ್ವರ, ಡೆಂಗ್ಯೂ, ಎನ್ಸೆಫಾಲಿಟಿಸ್, ಆನೆಕಾಲು ರೋಗ ಸೇರಿದಂತೆ 100ಕ್ಕೂ ಹೆಚ್ಚು ಮಾರಕ ರೋಗಗಳನ್ನು ಈ ಹೆಣ್ಣು ಸೊಳ್ಳೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಸಾವಿಗೆ ಕಾರಣವಾಗುತ್ತವೆ. ಗೊತ್ತೇ ಇರಬೇಕು ಎಲ್ಲರಿಗೂ, ಸೊಳ್ಳೆಯಿಂದ ಎಂತ ಕಾಯಿಲೆಗಳು ಬರ್ತವೆ ಅಂತ. ಎಲ್ಲ ತರ ಕಾಯಿಲೆಗಳು ಬರೋದೆಲ್ಲ ವೈರಸ್, ಏನು ಪ್ರೋಟೋಸೋವ, ಯಾವುದೇ ಕಾಯಿಲೆಗಳು ಬಂದ್ರೂ ಸೊಳ್ಳೆಯಿಂದನೇ ಹರಡುತ್ತೆ, ಅದೊಂಥರ ಟ್ರಾನ್ಸ್ಮಿಟಿಂಗ್ ವೆಕ್ಟರ್ ಇದ್ದಂಗೆ. ಸೊ ಹಾಗಾಗಿ ಆ ಸೊಳ್ಳೆಯ ಮಹತ್ವನ ಮತ್ತು ಸೊಳ್ಳೆ ನಾಶಪಡಿಸೋದನ್ನು ಈಗ ಜೈವಿಕ ವಿಧಾನನ ಜಾಸ್ತಿ ಅಳವಡಿಸ್ಕೋಬೇಕಾಗಿದೆ. ನಾವು ಗಪ್ಪು ಗಂಬೀಸಿಯ ಮೀನುಗಳನ್ನ ಎಲ್ಲ ಕಡೆಯೂ ನಮ್ಮ ತಾಲೂಕಿನಲ್ಲಿ ವಾಟರ್ ಬಾಡೀಸ್ ಏನೆಲ್ಲಿ ಗುರುತಿಸಿದೀವೋ ಅದೆಲ್ಲನೂ
ಸಂತಾನೋತ್ಪತ್ತಿ ಮಾಡ್ತಾ ಇದ್ದೀವಿ. ಅದನ್ನು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಎಲ್ಲರಿಗೂ ಲಾರ್ವಾ ಸರ್ವೆ ಮಾಡಿದಾಗ ಅದನ್ನು ಬಿಡ್ತಾ ಇದ್ದಾರೆ. ಮತ್ತು ಈ ಬೇರೆ ಸೊಳ್ಳೆ ಬತ್ತಿ ಮತ್ತು ಯಾವುದು ರೆಪಲೆಂಟ್ಸು ಅದು ಇದೆಲ್ಲ ಸೊಳ್ಳೆ ಮಸ್ಕಿಟೋ ನೆಟ್ಸು ಅವನ್ನೆಲ್ಲ ಹಾಕ್ಕೊಂಡು ಕಚ್ಚೋದ್ರಿಂದ ಪಾರಾಗಿದ್ರೆ ನಮಗೆ ಸೊಳ್ಳೆಯಿಂದ ಬರುವಂಥ ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತವೆ ಅಂತ ನಾನು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸೋನಾಲಿ, ಆಸ್ಪತ್ರೆಯ ಸಿಬ್ಬಂದಿ ಲೋಕೇಶ್, ವಿಜಯಮ್ಮ, ಮುನಿಲಕ್ಷ್ಮಮ್ಮ, ಅಕ್ಕನರೆಡ್ಡಿ, ನಂದಿನಿ, ಗೀತಾ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿ ತಾಲೂಕು ಕಾರೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಲ ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಜೆಡಿಎಸ್ ಪಕ್ಷದಲ್ಲಿ ಗ್ರಾಮ ಪಂಚಾಯತಿ, ವಿಎಸ್ಎಸ್ ನ ಮತ್ತು ಇತರೆ ಸಂಸ್ಥೆಗಳಲ್ಲಿ ಅಣ್ಣ ತಮ್ಮಂದಿರ ಅಧಿಕಾರ ಅನುಭವಿಸುತ್ತಿದ್ದಾರೆ, ಕೇಳಿದರೆ ನಿಮಗೂ ನೀಡಲಾಗುತ್ತದೆ ಎಂದು ಕಣ್ಣು ಒರೆಸುವ ಕೆಲಸ ಮಾಡಿರುತ್ತಾರೆ ಎಂದು ಆರೋಪಿಸಿ ಕಾರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಲವು ಮುಖಂಡರು ಜೆಡಿಎಸ್ ತೊರೆದು ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹಾಗೂ ಎಸ್ಸಿ ಶ್ರೀನಿವಾಸ್ ಸಮ್ಮುಖದಲ್ಲಿ ಉಪಾಧ್ಯಕ್ಷ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಹಾಗೂ ಆರ್ ಜಯರಾಮೇಗೌಡ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ವಿಎಸ್ಎಸ್ನ ಮಾಜಿ ಅಧ್ಯಕ್ಷ ಟಿಎಸ್ ರಾಜಣ್ಣ ಮಾತನಾಡಿ, ನಮ್ಮ ತಂದೆಯವರ ಕಾಲದಿಂದಲೂ ಜೆಡಿಎಸ್ ಪಕ್ಷದಲ್ಲಿ ಬೂತ್ ಮಟ್ಟದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದರೂ ಸಹ ಕೆಲವು ಮುಖಂಡರು ಅಧಿಕಾರದ ಆಸೆಗೆ ನಮ್ಮನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ಈ ಹಿಂದೆ ಪಂಚಾಯತಿಯಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ಮನವಿ ಮಾಡಿದ್ದರೂ ಸಹ ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂದು ಸಂಪೂರ್ಣ 5 ವರ್ಷ ಅವಧಿ ಮುಗಿಸಿದ್ದಾರೆ. ಆದರೆ ನಮಗೆ ಅಧಿಕಾರದ ಆಸೆ ಇಲ್ಲ, ಜನಸೇವೆ ಮಾಡಲು ಅವಕಾಶ ನೀಡಿರುವುದಿಲ್ಲ ಎಂಬ ಕಾರಣಕ್ಕೆ ಬೇಸರವಾಗಿ ಬೆಂಬಲಿಗರ ಜೊತೆ ತೀರ್ಮಾನಿಸಿ ಜೆಡಿಎಸ್ ಪಕ್ಷ ತೊರೆಯಲು ಮುಂದಾಗಿದ್ದೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. 2.5 ವರ್ಷ ಅಧಿಕ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತೇಳಿ ದೇವರಾಜಣ್ಣ, ಈಗ ನಾನು ಜೋಪ್ನಲ್ಲಿದ್ದೆ, ರಾಜೀನಾಮೆ ಯಾವಾಗ ಬೇಕೋ ಕೊಡ್ತೀನಿ ರಾಜ ಅಂತೇಳಿ ಲಾಡ್ ತನಕ ಅನುಭವಿಸಿದ್ರು. ಅದೇ ರೀತಿ ಮುನೇಗೌಡರು ಸಹ ಅಷ್ಟೇ ಗಿಮಿಕ್ಸ್ ರಾಜಕೀಯ ಮಾಡಿಕೊಂಡು ನಮ್ಮನ್ನೆಲ್ಲ ಬೇರೆ ರೀತಿಯೆಲ್ಲ ಇದು ಮಾಡಿಕೊಂಡು ನಮ್ಮ ಬೇರೆ ಎಲ್ಲ ಊರುಗಳು ಹಳ್ಳಿಗಳಲ್ಲಿ ಸಮಾನತೆ ಇಲ್ಲ. ಉದಾಹರಣೆ ಸೊಸೈಟಿನಲ್ಲಿ ನಾನು 15 ವರ್ಷ ಡೈರೆಕ್ಟ್ ಆಗಿದ್ದೀನಿ ಮತ್ತು ಅಧ್ಯಕ್ಷನೂ ಸಹ ಅಲ್ಲಿ ಆಗಿ ಕೆಲಸ ಮಾಡಿದರು ಕೂಡ. ಮೊನ್ನೆ ನಮ್ಮನ್ನು ಗಣನೆಗೂ ತಗೊಂಡಿರಾ, ನಮ್ಮನ್ನು ಕೇಳ್ದಿರಾ, ಪ್ರತಿ 6 ಹಳ್ಳಿನಿಂದ 5 ಸೀಟ್ ಕೊಟ್ಟ 6 ಹಳ್ಳಿನಿಂದ 4 ಸೀಟ್ ಕೊಟ್ಟಿದ್ದಾರೆ. ಕಾರಳ್ಳಿ ಒಂದಕ್ಕೆ ಜನತಾದಳದಿಂದ ಹೇಳ್ತಾರದ ನಾನು, ಜನತಾದಳದಿಂದ 8 ಸೀಟ್ ತಗೊಂಡಿದ್ದಾರೆ. ಎಲ್ಲ ರೀತಿಯ ತಾರತಮ್ಯ. ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಏನನ್ನ ಊರು ಕಂಚಿಗೆ ಇಲ್ಲ ಅಂದ್ರೆ ಎಲ್ಲ ಊರು ಅವ್ರ ಅಣ್ಣ ತಮ್ಮಂದ್ರೆ ನಿಲ್ಸ್ಕೊಂಡವ್ರು. 25 ವರ್ಷಗಳಿಂದ ದುರಾಡಳಿತ ವಂಶ ಪಾರಂಪರ್ಯ ರಾಜಕೀಯ ಅಧಿಕಾರ ದಾಹದಿಂದ ಮುಖಂಡರು ಹಾಗೂ ಕಾರ್ಯಕರ್ತರ ತೇಜಾವಧೆ ಮಾಡುತ್ತಾ ಸತತವಾಗಿ ಅಣ್ಣ ತಮ್ಮಂದಿರ ಅಧಿಕಾರ ಅನುಭವಿಸುತ್ತಿರುವುದರಿಂದ ಮುಖಂಡರು ಹಾಗೂ ಕಾರ್ಯಕರ್ತರು ಬೇಸತ್ತು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಮುಖಂಡ ಆರ್ ಜಯರಾಮೇಗೌಡ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸೇರ್ಪಡೆಗೊಂಡ ಮುಖಂಡರುಗಳು ಕಾರಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪಟೇಲಪ್ಪ, ಮಾಜಿ ಸದಸ್ಯರಾದ ಅನು ನರಸಿಂಹಮೂರ್ತಿ, ಕೇಶವ, ನಾರಾಯಣ ಸ್ವಾಮಿ, ಮನೋಹರ್ ಮತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಸೇರ್ಪಡೆಯಾದರು. ಈ ವೇಳೆಯಲ್ಲಿ ಮಾಜಿ ಸಂಸದ ಸಿ ನಾರಾಯಣ ಸ್ವಾಮಿ, ಮಾಜಿ ಶಾಸಕರುಗಳಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಶ್ರೀನಿವಾಸ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ಬಿ ಶಾಂತಕುಮಾರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ದಾಖಲೆ ಇಲ್ಲದೆ 2,94,50,000 ಹಣವನ್ನ ಅಕ್ರಮವಾಗಿ ಕಾರಿನಲ್ಲಿ ಸಾಗಿಸುತ್ತಿದ್ದನ್ನ ಶ್ರೀನಿವಾಸಪುರ ಪೊಲೀಸರು ಕಾರನ್ನು ಬೆನ್ನಟ್ಟಿ ಆರೋಪಿಗಳನ್ನ ಬಂಧಿಸಿ ಅಪಾರ ಮೊತ್ತ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಕಾರಿನಲ್ಲಿ ಅಪಾರ ಹಣ ಸಾಗಿಸುತ್ತಿರುವ ಬಗ್ಗೆ ಮಾಹಿತಿ ಅರಿತ ಪೊಲೀಸರು ಕಾರನ್ನು ಬೆನ್ನಟ್ಟಿ 2,94,50,000 ಹಣವನ್ನ ವಶಪಡಿಸಿಕೊಳ್ಳುವಲ್ಲಿ ಶ್ರೀನಿವಾಸಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರಿನಲ್ಲಿ ಅಕ್ರಮವಾಗಿ ಹಣ ಸಾಗಿಸುತ್ತಿದ್ದ ಕೋಲಾರ ಮೂಲದ ಅಮರ್ನಾಥ್ ಮತ್ತು ಚಂದ್ರಶೇಖರ್ನನ್ನ ಬಂಧಿಸಿ ಡಿಎಸ್ಪಿ ನಾರಾಯಣಸ್ವಾಮಿ ರವರು ಹಣದ ಮೂಲದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. 3 ಆರೋಪಿಗಳ ಪೈಕಿ ಒಬ್ಬ ನಾಪತ್ತೆಯಾಗಿದ್ದು ಆತನ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಸುದ್ದಿ ತಿಳಿದು ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿ ರವರು ಶ್ರೀನಿವಾಸಪುರಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಿಪಿಐ ರಾಘವೇಂದ್ರ, ಪಿಎಸ್ಐ ನಾರಾಯಣಪ್ಪ ರವರು ತನಿಖೆ ನಡೆಸಿದರು. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರು ದಸರಾ ಹಬ್ಬ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಮುಂಬರುವ ದಸರಾ ಹಬ್ಬವನ್ನು ಮೈಸೂರಿನಲ್ಲಿ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದ್ದು ಸದ್ಯದಲ್ಲಿಯೇ ಈ ಬಗ್ಗೆ ಸಭೆ ನಡೆಸುವುದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದರು. ತುಮಕೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತನಾಡಿದರು. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರಿನಲ್ಲಿ ದಸರಾವನ್ನು ಸರಳವಾಗಿ ಆಚರಿಸಲಾಗುವುದು. ವಿವಿಧ ಜಯಂತಿಗಳ ಆಚರಣೆಯು ಸಹ ರಾಜಕೀಯ
ಜಯಂತಿಯ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂದು ತಿಳಿಸಿದರು. ವಿವಿಧ ಜಯಂತಿಗಳು ಕೇವಲ ಸಾಂಕೇತಿಕ ಆಚರಣೆಗಳು ಆಗುತ್ತಿದೆ ಎಂದು ಹೇಳಿ ಇನ್ನು ಮುಂದೆ ಜಯಂತಿಗಳ ಆಚರಣೆ ಸಹ ಹೊಸ ರೂಪ ಪಡೆಯಲಿದೆ ಎಂದು ಸಚಿವರು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಈ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದೇ ಇಲಾಖೆ ಮಾಡುವ ಉದ್ದೇಶ ಇದೆ ಎಂದು ಸಚಿವರು ಹೇಳಿದರು. ನಿವೃತ್ತ ಕಲಾವಿದರಿಗೆ ಮಾಸಾಶನ ಹೆಚ್ಚಳ, ಆರ್ಥಿಕ ನೆರವಿಗಾಗಿ ಕಲಾವಿದರು ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದು ಸಚಿವ ಸಿಟಿ ರವಿ ತಿಳಿಸಿದರು. ಕಳೆದ 6 ತಿಂಗಳಿನಿಂದ ಕೊರೋನಾ ಮಹಾಮಾರಿಯಿಂದಾಗಿ ರಾಜ್ಯದಲ್ಲಿ ಸಂಭ್ರಮವೇ ಇಲ್ಲದಂತಾಗಿದೆ. ಕೆಲ ತಿಂಗಳ ಹಿಂದೆ ಈ ಸಂಭ್ರಮ ಮತ್ತೆ ಆಗಲೆಂದು ಅಭಿಲಾಷೆ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕ್ರೀಡಾ ಮತ್ತು ಯುವಜನ ಇಲಾಖೆ ಹಾಗೂ ವಾರ್ತಾ ಇಲಾಖೆ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದು ಸೆಕ್ರೆಟರಿಯೇಟ್ನ ಅಡಿಗೆ ತರಬೇಕು. ಹಾಗೆ ಮಾಡಿದಾಗ ನಮಗೆ ಕೆಳಗಡೆವರೆಗೂ ಒಂದು ವರ್ಕಿಂಗ್ ಟೀಮನ್ನು ಕೆಲಸ ಮಾಡುವಂಥ ತಂಡವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಒಂದು ವರದಿಯನ್ನು ಸಿದ್ಧಪಡಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ ಸಂಪುಟದ ಉಪಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಂದಾಯ ಸಚಿವ ಶ್ರೀ ಆರ್ ಅಶೋಕ್ ಅವರ ಗಮನಕ್ಕೆ ತಂದಿದ್ದೇನೆ. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.